ಸಂಸ್ಥೆಗಳ ಸುಧಾರಣೆಯಾಗಿದೆ. ಬಹಳಷ್ಟು ಜನರಿಗೆ ಇದರ ಬಗ್ಗೆ ಪಿತಾಮಹರು ಸುಮಾರು ವರ್ಷಗಳ ಹಿಂದೆ ಕೇಂದ್ರಗಳಿವೆ, ಅದು ಸಂಕಲಾಪುರ ಕೊಂಡನಗರದಲ್ಲಿ ಹಾಗೂ ಚಪ್ಪರದಹಳ್ಳಿ ಮತ್ತು ಮುಖ್ಯ ಗ್ರಾಮಗಳಿವೆ. ಬಂಧುಗಳೇ, ಇಲ್ಲಿ ಪ್ರತಿನಿತ್ಯ ಇವತ್ತು ಸದಸ್ಯತ್ವ ಎಷ್ಟು ಜನ ಹೊಂದಿದ್ದಾರೆ ಇಲ್ಲಿ? ಈ ಗ್ರಂಥಾಲಯಕ್ಕೂ ಒಂದು ಸದಸ್ಯತ್ವ ಇದೆ. ಬಹುಶಃ ಇಲ್ಲಿ ಗ್ರಂಥಾಲಯಗಳಲ್ಲಿ ಅಪ್ಲಿಕೇಶನ್ ಫಾರಂಗಳು ಸಿಗ್ತವೆ. ಪ್ರತಿನಿತ್ಯ ನೀವು ಪುಸ್ತಕವನ್ನು ಒಯ್ದು ಓದಿ ಮತ್ತೆ ಪುನಃ ತಂದು ಕೊಟ್ಟು ಮತ್ತೊಂದು ಒಯ್ಬೋದು. ಒಂದು ಪುಸ್ತಕ ಒಯ್ಯೋದಾದ್ರೆ ಇಷ್ಟು ಶುಲ್ಕ ಇದೆ, ಎರಡು ಪುಸ್ತಕ ಒಯ್ಯೋದಾದ್ರೆ ಇಷ್ಟು ಶುಲ್ಕ. ಪಾದಕ್ಕೆ ವಂದಿಸುತ್ತ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇಷ್ಟೊತ್ತು ಸೋಮಣ್ಣ ಸರ್ ಹೇಳಿ ಅವರು ಆರರಿಂದ ಎಂಟು ತಿಂಗಳಿಂದ ಗ್ರಂಥಾಲಯಕ್ಕೆ ತಿರುಗಾಡ್ತಾ ಇರತಕ್ಕಂಥ ಒಂದು ವ್ಯಕ್ತಿ ಇಲ್ಲಿದ್ದಾರೆ, ಸರೀನಾ ತಾಜ್ ಅವರು. ನಾವು 120x100 120x100 ಆ ಜಾಗ ಕೂಡ ನಾವು ಹೋಗಿ ವೀಕ್ಷಣೆ ಮಾಡಿ ಅವ್ರಿಗೂ ಕೂಡ ತೋರಿಸಿ, ದೂರ ಎಲ್ಲೂ ಇಲ್ಲ, ನಮ್ಮ ಸಿಟಿ ಮುನ್ಸಿಪಲ್ ಹೈಸ್ಕೂಲ್ ಗ್ರೌಂಡಲ್ಲೇ ಒಂದು ಜಾಗ ತೋರಿಸಿದ್ದೀವಿ ಸೋಮಣ್ಣ ಮೇಷ್ಟ್ರ, ಅದು ತಮಗೂ ಗೊತ್ತಿರಲಿ. ಅದಕ್ಕೆ 1 crore ವೆಚ್ಚದಲ್ಲಿ ಕಟ್ಟಬೇಕಂತ ಹೇಳಿ ಸಾಹೇಬರಾಗಲೇ ಅದಕ್ಕೆ ಪ್ಲಾನಿಂಗ್ ಮಾಡಿಸ್ತಾ ಇದ್ದಾರೆ. ಯಾವ ಥರ ಇರಬೇಕಂತ ಹೇಳಿದ್ರೆ ನಮ್ಮ ಹಂಪಿಯಲ್ಲಿ ಯಾವ ಥರ ನಮ್ಮ ವೈಭವ ಇದೆ ಆ ಒಂದು ಹೆರಿಟೇಜ್ ನಿಟ್ಟಿನಲ್ಲಿ ಕಟ್ಟಬೇಕಂತ ಹೇಳಿ ಶಾಸಕರು ತುಂಬಾ ಅದ್ರ ಬಗ್ಗೆ ಆಲೋಚನೆ ಮಾಡಿ ಇಂಜಿನಿಯರ್ ಕಳಿಸಿ ಆ ಡಿಸೈನ್ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. DC ಅಪ್ರೂವ್ ಆಗ್ಬೇಕಂತ ಹೇಳಿ ಏನು ಮೇಡಮ್ ಹೇಳ್ತಾ ಇದ್ದಾರೆ. ಶಾಸಕರು ಅಧಿವೇಶನ ಮುಗಿಸ್ಕೊಂಡು ಬಂದ ಮೇಲೆ ತಮ್ಮನ್ನು ಕರಿತೇನೆ, ತಾವು ಬನ್ನಿ, ಶಾಸಕರ ಜೊತೆಯಲ್ಲಿ ಮಾತಾಡಿ ನಿಮಗೆ ಯಾವ ಥರ ನಿಮಗೆ ಲಿಖಾವಣೆ ಕೊಡಬೇಕು ಅದು ಬರೆದು DC ಅವ್ರ ಹತ್ರ ಒಪ್ಪಂದ ಮಾಡಿ ಅವ್ರ ಪರವಾನಗಿ ತಗೊಂಡು ಕೆಲಸ ಚಾಲು ಮಾಡೋವಂಥದ್ದು ಶಾಸಕರ ಮನಸ್ಸಲ್ಲಿದೆ. ಈ ಗ್ರಂಥಾಲಯ ಬರೀ ವಯಸ್ಸಾಗಿರೋರು ಮಾತ್ರ ಗ್ರಂಥಾಲಯಕ್ಕೆ ಬರಬೇಕು, ಟೈಮ್ ಪಾಸ್ ಮಾಡಬೇಕು ಅನ್ನೋದಲ್ಲ, ಇದು ಮಕ್ಕಳಿಗೆ ತುಂಬ ಅನುಕೂಲವಾದ ಒಂದು ಗ್ರಂಥಾಲಯ ಆಗ್ಬೇಕಂತ ನಾನು ಈ ಮುಖಾಂತರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು 28th ward ಆಗಲೇ ಜಾಗ ಕೂಡ ನೋಡಿ ನಿಗದಿ ಆಗಿದೆ. ಅಲ್ಲಿ ಕೂಡ ಈ ಲೈಬ್ರರಿ ಅಂತ ಹೇಳಿ ಚಾಲನೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾವುದೇ ಒಂದು ನೆಲ ಅಥವಾ ಪ್ರದೇಶ ಅಲ್ಲಿರುವ ಶ್ರೀಮಂತರಿಂದ ವರ್ತಕರಿಂದ ಗುರುತಿಸಿಕೊಳ್ಳೋದಕ್ಕಿಂತ ಮುಖ್ಯವಾಗಿ ಆ ಪ್ರದೇಶದ ಸಾಹಿತಿಗಳಿಂದ ಲೇಖಕರಿಂದ ಗುರುತಿಸಿಕೊಳ್ಳೋದು ಬಹಳ ಮುಖ್ಯವಾದದ್ದು ಅಂತ ನಾನು ನೆನ್ಕೊಂಡಿದ್ದೇನೆ. ಹಾಗಾಗಿ ಧಾರವಾಡಕ್ಕೆ ಒಂದು ಚಾರಿತ್ರಿಕವಾದ ಮಹತ್ವ ಬಂದಿರೋದು ಬೇಂದ್ರೆಯವರ ಕಾರಣಕ್ಕಾಗಿ. ಅಂಕೋಲಾ ಅಂತಕ್ಕಂಥ ಸಣ್ಣ ಸ್ಥಳ ಕೂಡ ದಿನಕರ ದೇಸಾಯಿಯವರ ಕಾರಣಕ್ಕಾಗಿ ಮಹತ್ವ ಪಡೆದಂಥದ್ದು ಕೂಡ ಗೊತ್ತಾಗ್ತದೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಚಿಂತನೆಗಳನ್ನ ಸಂಸ್ಕಾರವನ್ನ ಪಡೆಯುವಂಥದ್ದು ಪುಸ್ತಕಗಳಿಂದ, ಆ ದೇಶದ ಜನತೆಯಿಂದ ಮಹಾನ್ ಅನಿಸ್ಕೊಳ್ತದೆ ಅಂತ ಅಂಥ ಚಿಂತನೆಯನ್ನ ನಮಗೆ ಪುಸ್ತಕಗಳು ಒದಗಿಸ್ತವೆ. ಹಾಗಾಗಿ ರೂಸೋ ಅವರು ಹುಟ್ಟದೇ ಇದ್ರೆ ರಷ್ಯಾ ಕ್ರಾಂತಿ ಆಗ್ತಾ ಇರಲಿಲ್ಲ ಅಂತ ನಾವು ಮಾತಾಡ್ತೇವೆ. ಹಾಗೇನೆ ಅಂಬೇಡ್ಕರ್ ಅವರಿಗೆ ದೊಡ್ಡ ಶಕ್ತಿ ಮತ್ತು ಆತ್ಮವಿಶ್ವಾಸ ಬಂದಿದ್ದು ಅವರಿಗೆ ಓದಿನ ಬಲದಿಂದ ಅಂತ. ಹಾಗಾಗಿ ಹೊಸಪೇಟೆ ಅಂತ ಸ್ಥಳದಲ್ಲಿ ಒಂದು ಒಳ್ಳೆಯ ಗ್ರಂಥಾಲಯ ಆಗ್ಬೇಕಾದಂತ ಅನಿವಾರ್ಯತೆ ಇದೆ, ಅಗತ್ಯ ಅನ್ನೋದಕ್ಕಿಂತ ಅನಿವಾರ್ಯತೆ ಇದೆ. ಹಾಗಾಗಿ ಇಷ್ಟು ಸಣ್ಣ ಪ್ರದೇಶದಲ್ಲಿ ಗಾಳಿ ಬೆಳಕಿನ ಕೊರತೆ ಇರುವಂತ ಪ್ರದೇಶದಲ್ಲಿ ಪುಸ್ತಕವನ್ನ ಓದೋದಕ್ಕೆ ಅಲ್ಲಿರುವಂತ ಅನೇಕ ಚಿಂತನೆಗಳನ್ನ ನಮ್ಮ ಒಳಗೆ ತಂದುಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಏಕೆ ಅಂತಂದ್ರೆ ಈಗಾಗಲೇ ಹೇಳಿದ ಹಾಗೆ ಪುಸ್ತಕಗಳು ಅನ್ನುವಂಥದ್ದು ಕೇವಲ ಒಂದು ಕಾಲಕ್ಕೆ ಕೇವಲ ಮಾಹಿತಿಗಾಗಿ ಪುಸ್ತಕ ಓದ್ತಾ ಇದ್ದೀವಿ. ಈಗ ಪುಸ್ತಕಗಳು ಕೇವಲ ಮಾಹಿತಿಯನ್ನಷ್ಟೇ ಒದಗಿಸೋದಿಲ್ಲ, ನಮಗೆ ದೊಡ್ಡ ಆತ್ಮಬಲವನ್ನು ಒದಗಿಸ್ತವೆ ಅಂತ ಆತ್ಮವಿಶ್ವಾಸವನ್ನ ವಿವೇಕವನ್ನ ಪುಸ್ತಕವನ್ನು ನಮಗೆ ತಂದುಕೊಡ್ತವೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಕನ್ನಡದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ 7-8 thousand ಕನ್ನಡ ಪುಸ್ತಕಗಳು ಪ್ರಿಂಟ್ ಆಗ್ತವೆ. 7-8 thousand ಕನ್ನಡ ಪುಸ್ತಕಗಳು ಮುದ್ರಣ ಆಗ್ತವೆ. ಹಾಗಾಗಿ ನಾವು ಇಷ್ಟೆಲ್ಲ ಟಿವಿ, ವಾಟ್ಸಪ್, ಫೇಸ್ಬುಕ್ ಇತ್ಯಾದಿ ಈ ಕೃತಕ ಮನೋರಂಜನೆಯ ಮಧ್ಯೆ ಕೂಡ ನಿಜವಾದ ಪುಸ್ತಕದ ಸಂಭ್ರಮವನ್ನ ಸೊಗಸನ್ನ ಅನುಭವಿಸುವಂತ ಜನ ಅನೇಕರಿದ್ದಾರೆ.
ಹಾಗಾಗಿ ಈಗಾಗಲೇ ಧರ್ಮೇಂದ್ರ ಸಂಗ್ರಹ ಹೇಳಿದಾಗೆ ಹಿರಿಯರು ಪುಸ್ತಕ ಓದೋದಕ್ಕೆ ಗೌರವ ಇದೆ, ಹೆಚ್ಚೆಚ್ಚು ಯುವಕರು ಪುಸ್ತಕಗಳ ಜೊತೆಗೆ ಸಾಮ್ಯತ್ಯವನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಯಾರು ಪುಸ್ತಕದಿಂದ ಹೊರಗಿರ್ತಾರೋ ಅವರು ಮುಖ್ಯವಾದದನ್ನ ಕಳೆದುಕೊಳ್ತಾರೆ ಅಂತ ನನಗೆ ಅನಿಸ್ತದೆ. ಆತ್ಮವಿಶ್ವಾಸವನ್ನ, ವಿವೇಕವನ್ನ ಮತ್ತು ನಾವು ಮನುಷ್ಯರನ್ನ ಪ್ರೀತಿ ಮಾಡೋದನ್ನ ಕಲಿಸ್ತದೆ. ಯಾಕಂದ್ರೆ ನಾವು ಇವತ್ತು ಎಂತ ಕಾಲದಲ್ಲಿ ಇಲ್ಲಿ ಬದುಕಿದ್ದೇವೆ ಅಂತಂದ್ರೆ, ನಾವು ಜಾತಿ ಧರ್ಮ ಹಿಂಸೆ ಇಂತ ಅನೇಕ ಅಹಿತಕರ ಘಟನೆಗಳು ಹೆಚ್ಚು ವಿಜೃಂಭಿಸುವಂತ ಕಾಲದಲ್ಲಿ ನಾವು ಬದುಕಿದ್ದೇವೆ. ಜೀವಶ್ರುದ್ರಪ್ಪ ಒಂದು ಮಾತಾಡ್ತಾರೆ, ನಮ್ಮ ಎದುರಿಗೆ ಒಂದು ಭೂಪಟವನ್ನ, ಜಗತ್ತಿನ ಭೂಪಟವನ್ನ ನಮ್ಮ ಮುಂದೆ ಇಟ್ಕೊಂಡು ಕಣ್ಣು ಮುಚ್ಚಿ ನಮ್ಮ ಬೆರಳನ್ನ ಯಾವುದೇ ತುದಿಗೆ ತಾಕ್ಸಿದ್ರು ಕೂಡ ನಮ್ಮ ಕಲೆಗೆ ರಕ್ತ ಅಂಟ್ಕೊಳ್ತದೆ ಅಂತ. ಅಂತ ಹಿಂಸೆಯ ವಾತಾವರಣದಲ್ಲಿ ಬದುಕತಕ್ಕಂತ ನಾವುಗಳು ಒಂದು ಅಹಿಂಸೆಯನ್ನ, ಮನುಷ್ಯ ಪ್ರೇಮವನ್ನ ನಮಗೆ ಪುಸ್ತಕಗಳು ಕಲಿಸ್ಕೊಡ್ತವೆ. ಹಾಗಾಗಿ ಆದ್ರೆ ಪುಸ್ತಕಗಳು ಕೊಟ್ಟಂತ ವಿವೇಕ ನಮ್ಮ ಸಾಯವರೆಗೆ ನಮ್ಮ ಜೊತೆಗಿರ್ತದೆ ಎನ್ನುವಂತ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಗುಲ್ಬರ್ಗದಲ್ಲಿ ಆರ್ಕೆ ಹುಡುಗಿ ಅಂತ ಒಬ್ಬ ದೊಡ್ಡ ಚಿಂತಕರಿದ್ದಾರೆ. ಅವ್ರ ಮನೆಯಲ್ಲಿ 25 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಪುಸ್ತಕವನ್ನು ಇಟ್ಟಿದ್ದಾರೆ. ಅವರು ನಿವೃತ್ತರಾಗಿದ್ದಾರೆ. ಇವತ್ತಿಗೆ ಕೂಡ ಕನಿಷ್ಠ 10,000 ರೂಪಾಯಿಗಳನ್ನ ಒಂದು ತಿಂಗಳಿಗೆ ಪುಸ್ತಕಗಳ ಕಾರಣಕ್ಕಾಗಿ ವ್ಯಯ ಮಾಡ್ತಾರೆ. ಮಂಡ್ಯದಲ್ಲಿ ಅಂತ್ಯಗೌಡರು ಅಂತಿದ್ದಾರೆ, ಆ ಗ್ರಂಥಾಲಯವನ್ನು ಮಕ್ಕಳು ನೋಡಬೇಕು. ಬೆಂಗಳೂರಿನಲ್ಲಿ ಹರಿಹರ ಪ್ರಿಯ ಅಂತಿದ್ದಾರೆ, ಅವರು ಲಕ್ಷಗಟ್ಟಲೆ ಪುಸ್ತಕವನ್ನು ಸಂಗ್ರಹಿಸಿಟ್ಟಿದ್ದಾರೆ. ಅವರ ತಮ್ಮ ಕೇವಲ ಖಾಸಗಿಯವರ ತಮ್ಮ ಕುಟುಂಬದ ಸದಸ್ಯರಿಗಾಗಿ ಮಾತ್ರ ಅಲ್ಲದೇನೆ, ಇಡೀ ಕರ್ನಾಟಕದ ಯಾವುದೇ ಒಬ್ಬ ಓದುಗ, ಯಾವುದೇ ಒಬ್ಬ ಸಂಶೋಧಕ, ಯಾವುದೇ ಒಬ್ಬ ವಿದ್ಯಾರ್ಥಿ ಅವರ ಗ್ರಂಥಾಲಯಗಳಿಗೆ ಭೇಟಿ ಕೊಟ್ಟು ನಮಗೆ ಬೇಕಾಗಿರತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಬಹುದು. ಅದಕ್ಕೆ ಅವರು ಯಾವುದೂ ಚಾರ್ಜ್ ಮಾಡಲ್ಲ. ಅಂತಂದ್ರೆ ಗ್ರಂಥದಾನ ಅನ್ನುವಂಥದ್ದು ಮಿಕ್ಕೆಲ್ಲಾ ದಾನಗಳಿಗಿಂತ ಮಹತ್ವವಾದಂತಹ ಕೆಲಸ ಅಂತ ಇವತ್ತು ಅನೇಕರು ಈ ಕೆಲಸ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತು ನಮಗೆ ಉದಾಹರಣೆಗೆ ಕಾರಂತರನ್ನ ನೆನಪಿಸ್ಕೊಳ್ಬೇಕಾಗ್ತದೆ. ಕಾರಂತರ ಒಂದು ಪುಸ್ತಕ ಚೋಮನ ದುಡಿ ಅಂತಕ್ಕಂಥ ಪುಸ್ತಕ ಇದೆಯಲ್ಲ, ಅದು ಒಬ್ಬ ಒಂದು ಅಂಗುಲ ಕೂಡ ಭೂಮಿ ಇಲ್ಲದಿರ್ತಕ್ಕಂಥ ಒಬ್ಬ ದಲಿತನ ಕತೆ. ಈ ಚೋಮನ ದುಡಿ ಅಂತಕ್ಕಂಥ ಪುಸ್ತಕ ದೇವರಾಜು ಅರಸು ಅವರಿಗೆ ದೊಡ್ಡ ಪ್ರೇರಣೆಯನ್ನು ಕೊಡ್ತು. ಆ ಒಂದು ಪುಸ್ತಕ ದೇವರಾಜು ಅರಸು ಅವರ ಉಡುವನೆ ನಡೆದೊಡೆ ಅಂತ ಏನು ಕಾಯ್ದೆ ಮಾಡಿದ್ರಲ್ಲ, ಅಂತ ದೊಡ್ಡ ಕ್ರಾಂತಿಕಾರಕ ಸುಧಾರಣೆಗೆ ಬೀಜವನ್ನ ಬಿತ್ತಿದ್ದು ಕಾರಂತರ ಒಂದು ಪುಸ್ತಕ. ಹಾಗಾಗಿ ರಾಜಕಾರಣಿಗಳು ಹೆಚ್ಚು ಹೆಚ್ಚು ಇವತ್ತು ಓದ್ಬೇಕಾಗಿದೆ ಪುಸ್ತಕಗಳನ್ನ. ಹಾಗಾಗಿ ರಾಜಕಾರಣಿಗಳಿಗೆ ಕೂಡ ಏನಿದೆ ನಮ್ಮ ದೇಶ ಅಂತ ಅಂದ್ರೆ, ನಮ್ಮ ಸಂಸ್ಕೃತಿ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಹಾಗಾಗಿ ಎಂ ಪಿ ಪ್ರಕಾಶ್ ಅಂತ ಹಿರಿಯರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಅವರು ಬಸ್ನಲ್ಲಿರಲಿ, ವಿಮಾನದಲ್ಲಿರಲಿ, ರೈಲಿನಲ್ಲಿರಲಿ, ಯಾವತ್ತೂ ಕೂಡ ತಮ್ಮ ಜೊತೆ ಒಂದು ಪುಸ್ತಕ ಇರ್ತಿತ್ತು ಅನ್ನೋದನ್ನ ನಾವೆಲ್ಲ ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಪುಸ್ತಕದ ಸಂಬಂಧವನ್ನ, ಪುಸ್ತಕದ ಸಾಂಗತ್ಯವನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವನು ಕೆಡುಕನಾಗೋದಿಲ್ಲ, ಅವನು ದ್ರೋಹಿ ಆಗೋದಿಲ್ಲ, ಅವನು ಹೆಚ್ಚೆಚ್ಚು ಜೀವಪರವಾದಂತಹ ಆಲೋಚನೆಗಳನ್ನ ಮಾಡ್ತಾನೆ ಅನ್ನೋದಕ್ಕೆ ನಮಗೆ ಅನೇಕ ಸಾಕ್ಷಿಗಳನ್ನ ಜಗತ್ತಿನ ಅನೇಕ ಘಟನೆಗಳು ಒದಗಿಸ್ಕೊಡ್ತವೆ. ಹಾಗಾಗಿ